गुड आफ्टरनून माय डियर स्टूडेंट्स, वेलकम फॉर टू द ऑनलाइन क्लास ऑफ 8th स्टैंडर्ड. सो यस्टरडे वी आर डिस्कसिंग अबाउट द सेकेंड प्रोज, द बॉय हू सोल्ड विजडम. सो इन दिस लेसन वी अंडरस्टूड दैट हू वॉज नागेंद्र एंड वॉट वॉज हिज ब्रिलियंट आइडिया. वॉट वॉज हिज ब्रिलियंट आइडिया से वंस. यस, इट्स राइट, विजडम फॉर सेल. हागंद्रेनो ज्ञान माराटक्किदे. अवनेनंत कूगता नागेंद्र तन्न शापिन मुंदगडे निंतकोंडु, आल काइंड्स ऑफ विजडम फॉर सेल एट ए रीजनेबल प्राइज. सो अति कड़मे बेलेयल्लि नानु अगाधवादंत संपत्तन्न मारता इदीनि, यारादरू कोळ्ळोरिद्रे बन्नी नन्न शापिगे अंत अवनु कूगता इद्द अन्नोदन्न हिंदिन तरगतियल्लि नावु तिळ्कोंड्वि. So today, let we learn the next part of the lesson, what is there in the content. Okay, look at my dear students, what is there in the second paragraph. One day, Babu, a rich merchant's son, happened to pass by and heard the wisdom seller hawking his wares. Wisdom of all kinds. He was a stupid boy. He didn't know what was really selling, what was really being sold. He thought it was a vegetable or a thing he could not hold in his hand. So he asked Nagendra what it would cost per kg. Nagendra said, I don't know, sell wisdom by weight, I sell it by quality. What is there in the second paragraph, my dear students? ಅವನು ಹೀಗೆ ಒಂದಿನ ಏನಾಗುತ್ತೆ, ಸೊ ಅವನು ದಿನಾಲು ಏನು ಮಾಡ್ತಾ ಇದ್ದ, ತನ್ನ ಶಾಪ್ ಮುಂದಗಡೆ ನಿಂತ್ಕೊಂಡು ವಿಸ್ಡಮ್ ಫಾರ್ ಸೇಲ್ ಇನ್ ಎ ರೀಸನೇಬಲ್ ಪ್ರೈಸ್. ಸೊ ಇನ್ನೂ ಏನಕ್ಕಂತ, ವಿಸ್ಡಮ್ ಆಫ್ ಆಲ್ ಕೈಂಡ್ಸ್, ಎಲ್ಲ ತರಹದ ಜ್ಞಾನವನ್ನು ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಕೂಗ್ತಾ ಇದ್ದ. ಅದೇ ಹಾದಿಯಲ್ಲಿ ಒಬ್ಬ ಎ ರಿಚ್ ಮರ್ಚೆಂಟ್ ಸನ್, ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗ, ಅವನ ಹೆಸರೇನು ಬಾಬು, ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. Happened to pass by and heard the wisdom seller hawking his wares. Avanu daariyalli hogta irbekadaga avanu kooktakkanta dwani enagutte aa babunige kelutte. Avaga avane nortane wisdom, he didn't know that really being sold. He was a stupid boy. Avane ankonthane ivu enta mabbu huduga idane, gnanan yaradru marata martara anta avanu beita beita avanatra hogtane. He thought that it was a vegetable. ಅವನಿಗೂ ಏನು ಗೊತ್ತಿತ್ತು, ಇವನೇನೋ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಅವನ ಶಾಪ್ ಹತ್ರ ಹಣಕಾಕಿ ನೋಡ್ತಾನೆ, ಏನಿದೆ ಇವನ ಶಾಪಲ್ಲಿ, ವೆಜಿಟೇಬಲ್ಸ್ ಹೋಲ್ಡ್ ಮಾಡ್ತಾ ಇದ್ದಾನ ಅಂತ. ಬಟ್ ಅವನ ಕೈಯಲ್ಲಿ ಏನಿತ್ತು, ಏನೂ ಇರಲಿಲ್ಲ, ಶಾಪಲ್ಲೂ ಕೂಡ ಏನೂ ಇರಲಿಲ್ಲ. ಸೊ ಈ ಆಸ್ಕಡ್ ನಾಗೇಂದ್ರ ವಾಟ್ ಇಟ್ ಟುಡ್ ಕಾಸ್ಟ್ ಪರ್ ಕೆ ಜಿ. ಸೊ ವಿಸ್ಡಮ್ ಎಷ್ಟು ಕೆ ಜಿ ಕೊಡ್ತೀಯಪ್ಪ ಅಂತ ಕೇಳ್ತಾನೆ, ಯಾರಿಗೆ, ನಾಗೇಂದ್ರನಿಗೆ. ನಾಗೇಂದ್ರ ಸೇಡ್, ಐ ಡೋಂಟ್ ನೋ, ಸೆಲ್ ವಿಸ್ಡಮ್ ಬೈ ವೇಟ್, ನಾನು ಜ್ಞಾನವನ್ನು ಕೆ ಜಿಗಟ್ಟಲೆ ಮಾರಾಟ ಮಾಡಲ್ಲ ಅದನ್ನು, ಇಟ್ಸ್ ಐ ಸೆಲ್ ಇಟ್ ಬೈ ಕ್ವಾಲಿಟಿ, ಅದು ಕ್ವಾಲಿಟಿ ಆಧಾರದ ಮೇಲೆ ನಾನು ಅದನ್ನು ಸೆಲ್ ಮಾಡ್ತಾ ಇದ್ದೀನಿ, ಅದು ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಆಧಾರದ ಮೇಲೆ ನಾನು ಸೆಲ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಹೇಳಿದ ತಕ್ಷಣ ಏನು ಹೇಳ್ತಾನೆ ಬಾಬು ನೋಡಿ. Babu put down a nickel and asked Nagendra to give him a nickel's worth of wisdom. The boy took out a piece of paper and wrote on it, "It is not wise to stand and watch two people fighting." And he asked Babu to keep it tied in his turban cloth. Avanu enagutte, ಬಾಬುನು ಕೂಡ ಸ್ವಲ್ಪ ಏನಿರ್ತಾನೆ, ನೆಗ್ಲಿಜೆನ್ಸ್ ಇರ್ತಾನೆ, ಮಬ್ಬಿರ್ತಾನೆ. ಅವನೇನು ಮಾಡ್ತಾನೆ, ನಾಗೇಂದ್ರ ಕೇಳ್ತಾನೆ, ಒಂದು ಕಾಯಿನನ್ನು ಕೊಟ್ಟು ಈ ನಾಣ್ಯಕ್ಕೆ ಸಮ ಇರ್ತಕ್ಕಂಥ ಬೆಲೆ ಇರತಕ್ಕಂಥ ಅಷ್ಟೇ ಜ್ಞಾನವನ್ನು ನನಗೆ ಕೊಡು. ಹಿಮ್ಮೆ ನಿಕಲ್ ವರ್ತ್ ಆಫ್ ವಿಸ್ಡಮ್, ಈ ದುಡ್ಡಿಗೆ ಎಷ್ಟು ಜ್ಞಾನ ಬರುತ್ತೋ ಅದ್ರ ವರ್ತ್ಗೆ ನನಗೇನು ಕೊಡು, ಅದರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಆ ದುಡ್ಡಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನನಗೆ ಜ್ಞಾನವನ್ನು ಕೊಡುವಂತ ಅವನೇನು ಮಾಡ್ತಾನೆ, ಆ ನಾಗೇಂದ್ರನ ಕೊಡ್ತಾನೆ. ಯಾರು, ಬಾಬು. ದ ಬಾಯ್ ಟುಕ್ ಔಟ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ರೋಟ್ ಆನ್ ಇಟ್.
ಅದು ತಕ್ಷಣ ಏನು ಮಾಡ್ತಾನೆ ನಾಗೇಂದ್ರ ಅಲ್ಲಿ ಇರ್ತಕ್ಕಂಥ ಪೇಪರ್ ಮತ್ತು ಪೆನ್ ಐ ಟೋಲ್ಡ್ ಯು ಬಿಫೋರ್ ವಾಟ್ ವೇರ್ ದ ಮೇನ್ ರಿಸೋರ್ಸಸ್ ಟು ಸೆಲ್ ಇನ್ ಎ ಶಾಪ್ ವೈಲ್ ಹಿ ಓಪನ್ ದ ಶಾಪ್ ಐ ಆಮ್ ರೈಟಿಂಗ್ ಇನ್ ದ ಪ್ಲೇ ಕಾರ್ಡ್ ವಿಸ್ಡಮ್ ಫಾರ್ ಸೇಲ್ ಮೂರೇ ಮೂರು ವಸ್ತು ಇದ್ದವು ಅವನ ಅಂಗಡಿಯಲ್ಲಿ ಏನೇನಿತ್ತು ಒಂದು ಪೇಪರ್ ಒಂದು ಪೆನ್ ಹಾಗೂ ಒಂದು ಇಂಕ್ ಬಾಟಲ್ ಸೊ ಇಲ್ಲಿ ಅವನೇನು ಮಾಡ್ತಾನೆ ತಕ್ಷಣ ಬಾಬು ಒನ್ ನಿಕಲ್ ಕೊಟ್ಟು ಇದಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ಬರ್ತಕ್ಕಂಥ ಜ್ಞಾನವನ್ನು ನಾನು ಕೊಡು ಅಂತ ಕೇಳಿದಾಗ ದ ಬಾಯ್ ಟುಕ್ ಔಟ್ ಎ ಪೀಸ್ ಆಫ್ ಪೇಪರ್ ಒಂದು ಕಾಗದ ಚೂರನ್ನು ತಗೊಂಡು ಅದರ ಮೇಲೆ ಬರೀತಾನೆ ಏನಂತ ಬರೀತಾನೆ ಇಟ್ ಈಸ್ ನಾಟ್ ವಾಯ್ಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟು ಪೀಪಲ್ ಫೈಟಿಂಗ್ ಅಲ್ಲಿ ಇಬ್ಬರು ಜಗಳಾಡ್ತಾ ಇದ್ದರೆ ಮೂರನೇದವನು ಅದನ್ನು ನಿಂತು ನೋಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಬರೀತಾನೆ ಆ್ಯಂಡ್ ಈ ಆಸ್ಕಡ್ ಬಾಬು ಟು ಕೀಪ್ ಇಟ್ ಟೈಡ್ ಇನ್ ಇಸ್ ಟರ್ಬನ್ ಕ್ಲಾತ್ ಇದನ್ನು ಯಾರಿಗೂ ತೋರಿಸ್ಬೇಡ ಈ ಕ್ಲಾತಲ್ಲಿ ಸೊ ಇದನ್ನು ಮಡಚಿ ಇದನ್ನು ನಿನ್ನ ಮನೆಯಲ್ಲಿಡು ಅಥವಾ ನಿನ್ನ ಹತ್ರ ಇಟ್ಕೋ ಅಂತ ಕೊಡ್ತಾನೆ ಬಾಬು ವೆಂಟ್ ಹೋಮ್ ಆ್ಯಂಡ್ ಶೋಡ್ ಈಸ್ ಫಾದರ್ ವಾಟ್ ಹಿ ಹ್ಯಾಡ್ ಬ್ರಾಟ್ ಹಿ ಸೇಡ್ ಐ ಬಾಟ್ ಸಮ್ ವಿಸ್ಡಮ್ ಫಾರ್ ಎ ನಿಕಲ್ ಆ್ಯಂಡ್ ಐ ಹ್ಯಾವ್ ಇಟ್ ಹಿಯರ್ ಟೈಡ್ ಅಪ್ ಇನ್ ಸ್ಯಾಡ್ ಇಸ್ ಟರ್ಬನ್ ಕ್ಲಾತ್ ದ ಫಾದರ್ ಅನ್ಟೈಡ್ ದ ನಾಟ್ ಲುಕ್ಡ್ ಎಟ್ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಆ್ಯಂಡ್ ರೆಡ್ ವಾಟ್ ವಾಸ್ ರಿಟನ್ ಆನ್ ಇಟ್ ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟು ಪೀಪಲ್ ಫೈಟಿಂಗ್ ಅವನು ಬಾಬು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವ್ರ ಅಪ್ಪನ ಹತ್ರ ಏನು ಕೊಡ್ತಾನೆ ನಾನೇನು ತೊಗೊಂಡು ಬಂದಿದ್ದೀನಿ ನೋಡು ಅಪ್ಪ ಸೊ ಅಲ್ಲಿ ಒಬ್ಬ ವ್ಯಾಪಾರಿ ಸೊ ವಿಸ್ಡಮನ್ನು ಸೇಲ್ ಮಾಡ್ತಾ ಇದ್ದ ಜ್ಞಾನವನ್ನು ಸೇಲ್ ಮಾಡ್ತಾ ಇದ್ದ ಸೊ ಅವನಿಗೆ ನಾವು ಒಂದು ನಿಕ್ಕಲ್ ಕೊಟ್ಟೆ ಅವನು ನನಗೆ ಈ ಕ್ಲಾತಲ್ಲಿ ಟರ್ಬನ್ ಕ್ಲಾತಲ್ಲಿ ಒಂದು ಪೇಪರನ್ನು ಕೊಟ್ಟಿದ್ದಾನೆ ಅದರೊಳಗಡೆ ಏನೋ ಬರೆದಿದ್ದಾನೆ ಅಂತ ಕೊಡ್ತಾನೆ ಸೊ ಏನಂತಿತ್ತು ಸೊ ದ ಫಾದರ್ ಅನ್ಟೈಡ್ ದ ನಾಟ್ ಆ ಗಂಟು ಕಟ್ಟಿರ್ತಕ್ಕಂಥ ಬಟ್ಟೆಯನ್ನು ಏನು ಮಾಡ್ತಾನೆ ಬಿಚ್ತಾನೆ ಲುಕ್ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಅಲ್ಲಿ ಒಳಗಡೆ ಒಂದು ಪೇಪರ್ ಇರುತ್ತೆ ಅದನ್ನು ಓಪನ್ ಮಾಡಿ ಓದ್ತಾನೆ ಆ್ಯಂಡ್ ರೆಡ್ ವಾಟ್ ವಾಸ್ ರಿಟನ್ ಆನ್ ಇಟ್ ಏನಿದೆ ಅಂತ ನೋಡ್ತಾನೆ ಅದರಲ್ಲಿ ಏನಿತ್ತು ಒಂದೇ ಒಂದು ಸೆಂಟೆನ್ಸ್ ಇತ್ತು ಏನಂತ ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟು ಪೀಪಲ್ ಫೈಟಿಂಗ್ ಇಬ್ಬರ ಒಬ್ಬ ಜಾಣ ವ್ಯಕ್ತಿಯ ಕೆಲಸ ಇಬ್ಬರು ಜಗಳ ಆಡುವಾಗ ಏನೂ ಇರಲ್ಲ ಅಥವಾ ಅಲ್ಲಿ ಇರಬಾರ್ದು ಅನ್ನೋದು ಈ ವಾಕ್ಯ ಅರ್ಥ ಅದನ್ನು ಬರೆದಿರ್ತಾನೆ ಹಿ ವಾಸ್ ಫ್ಯೂರಿಯಸ್ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಾರಿಗೆ ಸೊ ಬಾಬು ಫಾದರ್ಗೆ ಹಿ ಸ್ಕ್ರೀಮ್ಡ್ ಆಟ್ ಹಿಸ್ ಸನ್ ತನ್ನ ಕೈಯಿಂದ ಅವನ ಮಗನ ಕುತ್ತಿಗೆನ ಜೋರಾಗಿ ಹಿಚ್ಚಿಗಿ ಯು ಫೂಲ್ ಹುಚ್ಚು ನನ್ನ ಮಗನೇ ಅಂತ ಬೈತಾನೆ ಪೇಯಿಂಗ್ ಎ ನಿಕಲ್ ಫಾರ್ ದಿಸ್ ನಾನ್ಸೆನ್ಸ್ ಇದು ಒಂದು ಸೆಂಟೆನ್ಸ್ಗೆ ನೀನು ಒಂದಿಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿದೆಯಾ ಈ ಪೇಪರ್ನ ಅಂತ ಬೈತಾನೆ ಎವ್ರಿ ಒನ್ ನೋಸ್ ಯು ಶುಡ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟು ಪೀಪಲ್ ಫೈಟಿಂಗ್ ಇದು ಸಾಮಾನ್ಯವಾಕ್ಯ ಇದು ನಿನಗೂ ಗೊತ್ತಿಲ್ವೇನೋ ಇಬ್ಬರು ಜಗಳಾಡ್ತಾ ಇದ್ದರೆ ಅಲ್ಲಿ ಮೂರನೇದವನು ನಿಂತು ನೋಡಬಾರ್ದು ಅಂತ ಅದೇ ಸಾಮಾನ್ಯ ವಾಕ್ಯವನ್ನು ನಿನಗೆ ಬರ್ಕೊಟ್ಟಿದ್ದಾನೆ ನೀನು ಅದಕ್ಕೆ ಆ ಒಂದು ವಾಕ್ಯಕ್ಕೆ ಎಷ್ಟು ದುಡ್ಡು ಕೊಟ್ಟು ಬಂದಿದೆಯಾ ಅಂತ ಅವನಿಗೆ ಕೋಪ ಬಂದು ಆ ಬಾಬುಗೆ ಬೈತಾನೆ ಯಾರು ಅವನ ಫಾದರ್ ದೆನ್ ಈ ವೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಸ್ಟೋಮ್ ಇನ್ ಟು ಎ ನಾಗೇಂದ್ರ ಶಾಪ್ ಆ್ಯಂಡ್ ಸ್ಕೋಲ್ಡೆಡ್ ಇಮ್ ಸೌಂಡ್ಲಿ ಸಿಟ್ಟು ಬಂದಿತ್ತು ಅವನಿಗೆ ನನ್ನ ಮಗನ್ನ ಸ್ಟುಪ್ಪಿಡ್ ಅಂತ ತಿಳಿದು ಇವನು ಒಂದು ನಿಕ್ಕಲ್ ತೊಗೊಂಡು ಈ ಸೆಂಟೆನ್ಸ್ ಬರೆದುಕೊಟ್ಟಿದ್ದಾನೆ ಇದಕ್ಕೆ ಇಷ್ಟೊಂದು ಕಿಮ್ಮತ್ತ ಅಂತ ಅವನೇನು ಮಾಡ್ತಾನೆ ಫೈಟ್ ಮಾಡೋಕ್ಕೆ ನಾಗೇಂದ್ರ ಶಾಪ್ಗೆ ಹೋಗ್ತಾನೆ ಆ ಸ್ಕೋಲ್ಡೆಡ್ ಇಮ್ ಸೌಂಡ್ಲಿ ಜೋರಾಗಿ ಒದರ್ತಾನೆ ಯು ಸ್ಕೌಂಡ್ರಲ್ ಯು ಹ್ಯಾವ್ ಚೀಟೆಡ್ ಮೈ ಸನ್ ಹೀ ಈಸ್ ಎ ಫೂಲ್ ಆ್ಯಂಡ್ ಯು ಆರ್ ಎ ಚೀಟ್ ರಿಟರ್ನ್ ದ ನಿಕ್ಕಲ್ ಆರ್ ಎಲ್ಸ್ ಐ ಕಾಲ್ ದ ಪೊಲೀಸ್ ಜೋರಾಗಿ ದಬಾಯಿಸ್ತಾನೆ ನಾನು ಹುಚ್ಚ ನನ್ನ ಮಗ ಹುಚ್ಚ ನೀನು ಅವನಿಗೆ ಮೋಸ ಮಾಡಿದೀಯಾ ಸೊ ನೀನು ಒಂದು ವೇಳೆ ಆ ನಿಕ್ಕಲನ್ನು ವಾಪಸ್ ಕೊಡಲಿಲ್ಲ ಅಂದರೆ ನಾನು ಪೊಲೀಸರನ್ನ ಕರೆದು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸ್ತೀನಿ ಅಂತ ದಬಾಯಿಸ್ತಾನೆ ಯಾರು ಬಾಬು ಫಾದರ್ ಅದಕ್ಕೆ ನಾಗೇಂದ್ರನ್ ರಿಪ್ಲೈ ಏನಿದೆ ನೋಡಿ ನಾಗೇಂದ್ರ ಸೇಡ್ ಇಫ್ ಯು ಡೋಂಟ್ ವಾಂಟ್ ಮೈ ಗೂಡ್ಸ್ ಯು ಕ್ಯಾನ್ ರಿಟರ್ನ್ ಇಟ್ ಗಿವ್ ಮೀ ಬ್ಯಾಕ್ ಮೈ ವಿಸ್ಡಮ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯುವರ್ ಮನಿ ಬ್ಯಾಕ್ ಗುಪ್ತ ದ ಮರ್ಚೆಂಟ್ ಥ್ರೀ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಎಟ್ ದ ಬಾಯ್ ಆ್ಯಂಡ್ ಸೇಡ್ ದೇರ್ ನೌ ಗಿವ್ ಮೀ ಎ ಬ್ಯಾಕ್ ಮೈ ಮನಿ ನಾಗೇಂದ್ರ ಸೇಡ್ ನೋ ಯು ಹ್ಯಾವ್ ನಾಟ್ ಗಿವನ್ ಮೀ ಬ್ಯಾಕ್ ಮೈ ವಿಸ್ಡಮ್ ಯು ಹ್ಯಾವ್ ಓನ್ಲಿ ರಿಟರ್ನ್ ದ ಪೇಪರ್ ಇಫ್ ಯು ವಾಂಟ್ ಟು ಮನಿ ಬ್ಯಾಕ್ ಯು ವಿಲ್ ಹ್ಯಾವ್ ಟು ಸೈನ್ ಎ ಡಾಕ್ಯುಮೆಂಟ್ ಸೇಯಿಂಗ್ ದಟ್ ಯುವರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್ ಆ್ಯಂಡ್ ದಟ್ ಹಿ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್ ಇಲ್ಲೊಂದು ಚಾಣಾಕ್ಷ ಬುದ್ಧಿಯನ್ನು ಅವನೇನು ಮಾಡ್ತಾನೆ ನಾಗೇಂದ್ರ ಉಪಯೋಗಿಸ್ತಾನೆ ಯಾವಾಗ
ಆ ರಿಚ್ ಮರ್ಚೆಂಟು ಆ ಪೇಪರನ್ನು ತೊಗೊಂಬಂದು ನನಗೆ ವಾಪಸ್ ನಿಕ್ಕಲ್ ಕೊಡು ಅಂದಾಗಿ ಅವನೇನು ಹೇಳ್ತಾನೆ, ಇಫ್ ಯು ಡೋಂಟ್ ವಾಂಟ್ ಮೈ ಗೂಡ್ಸ್, ನಿನಗೆ ನಾನು ಕೊಟ್ಟಿರ್ತಕ್ಕಂಥ ವಸ್ತು ಬೇಕಾಗಿಲ್ಲ ಅಂದರೆ ಯು ಕ್ಯಾನ್ ರಿಟರ್ನ್ ಇಟ್, ಅದನ್ನು ವಾಪಸ್ ಕೊಡು. ಗಿವ್ ಮೀ ಬ್ಯಾಕ್ ಮೈ ವಿಸ್ಡಮ್, ನನ್ನ ಜ್ಞಾನವನ್ನು ವಾಪಸ್ ಕೊಡು. ಆ್ಯಂಡ್ ಐ ಯು ಕ್ಯಾನ್ ಹ್ಯಾವ್ ಯುವರ್ ಮನಿ ಬ್ಯಾಗ್, ಸೊ ನಿನ್ನ ಮನಿ ನಿನಗೆ ವಾಪಸ್ ಕೊಡ್ತೀನಿ. ಆ ಗುಪ್ತ ದ ಮರ್ಚೆಂಟ್, ಆ ಮರ್ಚೆಂಟಿನ ಹೆಸರೇನು ಗುಪ್ತ, ಅವನು ಆ ಥ್ರೂ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಎಟ್ ದ ಬಾಯ್, ತಗೋ ನಿನ್ನ ಪೇಪರ್ ಅಂತ ಅವನೇನು ಮಾಡ್ತಾನೆ ನಾಗೇಂದ್ರನ ಮುಖಕ್ಕೆ ಬಿಸಾಕ್ತಾನೆ. ದೇರ್ ನೌ ಗಿವ್ ಮೀ ಮೈ ಮನಿ ಬ್ಯಾಗ್, ನಾಗೇಂದ್ರ ಸೇಡ್ ಕೊಡು ನನ್ನ ಹಣ ಅಂತ ಕೇಳಿದಾಗ ನಾಗೇಂದ್ರ ಏನು ಹೇಳ್ತಾನೆ, ನೋ ಯು ಹ್ಯಾವ್ ನಾಟ್ ಗಿವನ್ ಮೀ ಬ್ಯಾಕ್ ಮೈ ವಿಸ್ಡಮ್, ನೀನು ನನ್ನ ವಿಸ್ಡಮ್ಮನ್ನು ವಾಪಸ್ ಕೊಟ್ಟಿಲ್ಲ, ಬರೀ ಪೇಪರ್ನ ಅಷ್ಟೇ ಕೊಟ್ಟಿದೀಯ. ಇಫ್ ಯು ವಾಂಟ್ ಯುವರ್ ಮನಿ ಬ್ಯಾಕ್ ಐ ವಿಲ್ ಹ್ಯಾವ್ ಸಮ್ ಡಾಕ್ಯುಮೆಂಟ್ಸ್ ಸಿಗ್ನೇಚರ್, ನೀನು ನನ್ನ ನಿನಗೆ ವಾಪಸ್ ಮನಿ ಬೇಕು ಅಂದರೆ ನನಗೆ ಒಂದು ಡಾಕ್ಯುಮೆಂಟಿಗೆ ನೀನು ಏನು ಮಾಡಬೇಕು, ಸೈ ಮಾಡಬೇಕು. ಆದರೆ ಏನು ಅಂತ ಕೇಳ್ತಾನೆ ಯಾರು, ಗುಪ್ತ ದ ಮರ್ಚೆಂಟ್. ಸೊ ಯು ವಿಲ್ ಹ್ಯಾವ್ ಟು ಸೈನ್ ಎ ಡಾಕ್ಯುಮೆಂಟ್ ಸೇಯಿಂಗ್ ದಟ್ ಯುವರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್, ನಾನು ಬರೆದುಕೊಟ್ಟಂಥ ಆ ಅಡ್ವೈಸನ್ನು ಸಲಹೆಯನ್ನು ಅವನ ಜೀವನದಲ್ಲಿ ಎಂದೂ ಉಪಯೋಗ ಮಾಡಬಾರ್ದು, ಉಪಯೋಗ ಮಾಡಿದ್ರೆ ನನ್ನ ವಿಸ್ಡಮನ್ನು ನಿನ್ನ ಮಗ ಖರೀದಿ ಮಾಡಿದ್ದಾನೆ ಅಂದ ಹಾಗೆ. ಸೊ ನಿಮ್ಮ ಮಗ ಏನು ಮಾಡಬೇಕು, ಯಾವಾಗಲೇ ಜಗಳ ಆಗಲಿ, ಯಾವುದೇ ಟೈಮಲ್ಲಿ ಇಬ್ಬರು ಜಗಳಾಡ್ತಾ ಇದ್ದರೆ ನಿಮ್ಮ ಮಗ ಅದನ್ನು ಸುಮ್ಮನೆ ನಿಂತ್ಕೊಂಡು ನೋಡಬೇಕೇ ಹೊರತು ಆ ಜಗಳ ಬಿಡಿಸ್ಕೂಡ್ದು. ಅಕಸ್ಮಾತ್ ಬಿಡಿಸಿದರೆ ಅವನು ನನ್ನ ಸಲಹೆ ತೊಗೊಂಡು ಬಿಡಿಸಿದ್ದಾನೆ ಅಂತ ಅರ್ಥ, ನನ್ನ ವಿಸ್ಡಮನ್ನು ಖರೀದಿ ಮಾಡ್ಕೊಂಡಿದ್ದಾನೆ. ಆ ಒಂದು ವೇಳೆ ಮಾಡಿದರೆ ನಾನು ಇಕ್ಕಲ್ಲಿ ಕೊಡಲ್ಲ ಅಂತ ಅವನೇನು ಮಾಡ್ತಾನೆ, ಅಪೋಸ್ ಮಾಡ್ತಾನೆ. ಯಾರಿಗೆ, ದ ರಿಚೆಸ್ಟ್ ಮರ್ಚೆಂಟ್ ಗುಪ್ತ. ಸೊ ಅನಿವಾರ್ಯ ಏನಾಗಬೇಕಾಗಿತ್ತು, ಸೊ ಮರ್ಚೆಂಟ್ಗೆ ಹಣ ಬೇಕಾಗಿತ್ತು, ಎಸ್ ಅಂತ ಅವನೇನು ಮಾಡ್ತಾನೆ, ಒಪ್ಕೊತಾನೆ. ದ ಪಾಸರ್ಸ್ ಬೈ ಸಪೋರ್ಟೆಡ್ ನಾಗೇಂದ್ರ ಸೊ ಗುಪ್ತ ರೆಡಿಲಿ ಸೈನ್ ದ ಡಾಕ್ಯುಮೆಂಟ್ ಆ್ಯಂಡ್ ಟುಕ್ ಹೀಸ್ ಮನಿ. ಅದೇ ಅಲ್ಲಿ ಹೋಗೋರೆಲ್ಲ ಕೇಳ್ತಾ ಇದ್ರು ಅದೆಷ್ಟೋ ಜನ ಹೌದು ಕರೆಕ್ಟ್ ಇದೆ ಅವನು ಕೇಳೋದಂತ ಸಪೋರ್ಟ್ ಕೊಟ್ಟರು. ಸೊ ಈಗ ಗುಪ್ತ ಏನು ಮಾಡ್ತಾನೆ, ಆ ಡಾಕ್ಯುಮೆಂಟಿಗೆ ಸೈನ್ ಮಾಡ್ತಾನೆ, ತನ್ನ ಹಣವನ್ನು ವಾಪಸ್ ತೊಗೊತಾನೆ. ಹಿ ವಾಸ್ ಹ್ಯಾಪಿ ದಟ್ ಇಟ್ ಹ್ಯಾಡ್ ಬೀನ್ ಈಸಿ ಟು ಅಂಡೋ ಈ ಸನ್ ಫೂಲಿಶ್ ಬಾರ್ಗೇನ್. ನನ್ನ ಮಗ ಹುಚ್ಚ ಸೊ ಒಂದು ಅಡ್ವೈಸನ್ನು ಒಂದು ಸಲಹೆಯನ್ನು ದುಡ್ಡು ಕೊಟ್ಟು ತೊಗೊಂಡಿದ್ದಾನೆ. ಸೊ ಇದು ಅತಿ ಚಿಕ್ಕ ಸಲಹೆ ಅಂತ ಅವನೇನು ಮಾಡ್ತಾನೆ, ಮನಸ್ಸಿನಲ್ಲಿ ಅಂದ್ಕೊಂಡು ನನಗೆ ದುಡ್ಡು ಸಿಕ್ತಲ್ಲಪ್ಪ, ನನ್ನ ಮಗ ಕಳ್ಕೊಂಡಿರ್ತಕ್ಕಂಥ ಹಣ ನನಗೆ ವಾಪಸ್ ಬಂತು ಅನ್ನೋ ಸಂತೋಷದಲ್ಲಿ ಅವನ ಮನೆಗೆ ಹೋಗ್ತಾನೆ. ಯಾರು, ದ ರಿಚ್ ಮರ್ಚೆಂಟ್. ಸೊ ನೌ ಲುಕ್ ಎಟ್ ದ 7th ಪ್ಯಾರಾಗ್ರಾಫ್, ವಾಟ್ ಈಸ್ ದೇರ್. A few days passed, the king of that land had two queens who hated each other, so did their maids. They quarreled as bitterly as their mistresses. One day each queen sent her maid to the market. The maids went to the same shop and both wanted to buy the same pumpkin. There was only one pumpkin, so they began to quarrel. Their abuses and gestures were so fierce that the grocer fled the place. Babu, who happened to be nearby, remembered his father's contract with Nagendra and went there to watch the quarrel. They made sport, tore each other's hair, and came to a blouse. One of the maids noticed the merchant's son and said, "You be my witness, she struck me." The other maid cried, "You have seen with your own eyes who struck whom. You are my witness. She has hit me so many times." Then they remembered other errands and went their ways. ಏನಾಗುತ್ತೆ, ಸ್ವಲ್ಪ ದಿನಗಳಾದ ನಂತರ, ಸೊ ದ ಕಿಂಗ್ ದಟ್ ಲ್ಯಾಂಡ್ ಹ್ಯಾಡ್ ಟೂ ಕ್ವೀನ್ಸ್ ಹೂ ಹೇಟೆಡ್ ಈಚ್ ಅದರ್. ಆ ನಾಗೇಂದ್ರ ಮತ್ತು ಬಾಬು ವಾಸ ಮಾಡ್ತಕ್ಕಂಥ ಸೊ ಜಾಗದಲ್ಲಿ ಪ್ರದೇಶದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಇಬ್ಬರು ರಾಣಿಯರಿದ್ದರು. ಹೂ ಏಟೆಡ್ ಈಚ್ ಅದರ್, ಅವರಿಬ್ಬರು ಎಷ್ಟು ಒಬ್ಬರನ್ನೊಬ್ಬರನ್ನು ದ್ವೇಷ ಮಾಡ್ತಿದ್ರು ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ. ಸೊ ಡಿಡ್ ದೇರ್ ಮೇಲ್ಸ್, ಅವರಿಬ್ಬರಿಗೂ ದಾಸಿಯರಿದ್ದರು. ಆ ದಾಸಿಯರಿಗೂ ಅಲ್ಲಿ ಏನಿತ್ತು, ಸೊ ಅಷ್ಟೇ ದ್ವೇಷಗಳಿತ್ತು. ಒಬ್ಬರು ದಾಸಿ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲ್ಲ, ಒಬ್ಬ ರಾಣಿ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲ್ಲ. ದಿ ಕ್ವಾರಲ್ ಬಿಟ್ಟರ್ಲಿ ಆ್ಯಸ್ ಯರ್ ಮಿಸ್ಟ್ರೆಸ್, ಎಷ್ಟು ಸಾಧ್ಯ ಆಗುತ್ತೋ ಅವರು ಅಷ್ಟು ಏನು ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು, ಅತಿ ಕ್ರೂರವಾಗಿ ಮಾಡ್ತಾಯಿದ್ರು. ಒನ್ ಡೇ ಈಚ್ ಕ್ವೀನ್ಸ್ ಆ್ಯಂಡ್ ದೇರ್ ಮೇ ಟು ದ ಮಾರ್ಕೆಟ್. ಒಂದಿನ ಆ ಕ್ವೀನ್ಸ್ ತನ್ನ ಇಬ್ಬರೂ ಸೇವಕಿಯರನ್ನು, ಮೇಡ್ಸ್ ಅಂದರೆ ಯಾರು,
ಸೇವಕಿಯರು ದಾಸಿಗಳನ್ನು ಸೊ ಮಾರ್ಕೆಟಿಗೆ ಕಳಿಸ್ತಾರೆ. ದ ಮೇಡ್ ವೆಂಟ್ ಟು ದ ಸೇಮ್ ಶಾಪ್ ಆ್ಯಂಡ್ ಬೋತ್ ವಾಂಟೆಡ್ ಟು ಬೈ ದ ಸೇಮ್ ಕಂಪನಿ. ಅವರಿಬ್ಬರು ವ್ಯಾಪಾರಕ್ಕೆ ಹೋಗ್ತಾರೆ, ಮಾರಾಟಕ್ಕೂ ಮಳಿಗೆ ಹೋಗ್ತಾರೆ. ಆ ಮಳಿಗೆಯಲ್ಲಿ ಒಂದೇ ಒಂದು ಏನಿರುತ್ತೆ, ಪಂಪಿನ ಕುಂಬಳಕಾಯಿ ಇರುತ್ತೆ. ಸೊ ಮೊದಲನೇ ರಾಣಿ ದಾಸಿ, ಅದು ನನಗೆ ಬೇಕು ಅಂತ, ಎರಡನೇ ರಾಣಿಯ ದಾಸಿ, ಅದು ನಾನೇ ತಗೋಬೇಕು ಅಂತ. ಹೀಗೆ ಅವರಿಬ್ಬರಲ್ಲಿ ಏನಾಗುತ್ತೆ, ಜಗಳ ಆಗುತ್ತೆ. ದೇರ್ ಈಸ್ ಓನ್ಲಿ ಒನ್ ಪಂಪಿನ್, ಸೊ ದೇ ಬಿಗೇನ್ ಟು ಕ್ವಾರಲ್. ಇಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ದೇರ್ ಅಬ್ಯೂಸಸ್ ಗೆಸ್ಟರ್ಸ್ ವೇರ್ ಸೋ ಫಿಯರ್ಸ್ ದಟ್ ಗ್ರಾಸರ್ ಫ್ಲೆಡ್ ದ ಪ್ಲೇಸ್. ಅಲ್ಲಿ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ವ್ಯಾಪಾರಿನೇ ಓಡೋಗ್ಬಿಡ್ತಾನೆ. ಯಾಕಂದರೆ ಈ ಎರಡೂ ಮೇಡ್ಸ್, ಎರಡೂ ರಾಣಿಯರ ದಾಸಿಗಳು ಏನು ಮಾಡ್ತಾಯಿದ್ರು, ತುಂಬ ಕ್ರೂರವಾಗಿ ಒರಟಾಗಿ ಸೊ ಅವಾಚ್ಯ ಶಬ್ದಗಳಿಂದ ಜಗಳಾಡ್ತಾಯಿದ್ರು. ಬಾಬು ಹೂ ಹ್ಯಾಡ್ ಆ್ಯಪನ್ ಟು ಬಿ ನಿಯರ್ ಬೈ, ಅದೇ ಪ್ಲೇಸಲ್ಲಿ ಯಾರು ನಿಂತಿದ್ದ, ಬಾಬು ನಿಂತಿದ್ದ. ಅದಕ್ಕೆ ಜ್ಞಾಪಕ ಆಗುತ್ತೆ, ಅಲ್ಲಿ ಇಬ್ಬರು ಜಗಳಾಡ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಬಿಡಿಸ್ಬಾರ್ದು, ಯಾಕಂದರೆ ನಾಗೇಂದ್ರನ ಜೊತೆ ನನ್ನ ಫಾದರ್ ಕಾಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾನೆ, ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದ್ದಾನೆ. ಹೀಗಾಗಿ ನಾನು ಸುಮ್ಮನೆ ನಿಲ್ಲಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಅವನು ಏನು ಮಾಡ್ತಾನೆ, ಸುಮ್ಮನೆ ನಿಲ್ತಾನೆ. ಅವರಿಬ್ಬರು ದಾಸಿಯರು ಏನು ಮಾಡ್ತಾಯಿದ್ರು, ಜಗಳ ಆಡ್ತಾಯಿದ್ರು. ದ ಮೇಡ್ಸ್ ಫಾಟ್ ಟು ರೀಚ್ ಅದರ್ ಹೇರ್, ಅವ್ರು ಎಷ್ಟು ಕ್ರೂರವಾಗಿ ಜಗಳಾಡಿದ್ರು ಅಂದರೆ ಆ ದಾಸಿಯರು, ಒಬ್ಬಳು ಇನ್ನೊಬ್ಬಳು ಜಡೆಯನ್ನು ಹಿಡಿದ್ಲು, ಒಬ್ಬಳು ಇನ್ನೊಬ್ಬಳು ಬ್ಲೌಸನ್ನು ಹಿಡಿದ್ಲು. ಸೊ ಒಬ್ಬಳು ಜೋರಾಗಿ ಮುಖಕ್ಕೆ ಹೊಡೆದ್ಲು, ಇನ್ನೊಬ್ಬಳು ಜೋರಾಗಿ ಭುಜಕ್ಕೆ ಹೊಡೆದ್ಲು. ಸೊ ಇದನ್ನೆಲ್ಲ ಯಾರು ನೋಟಿಸ್ ಮಾಡ್ತಾಯಿದ್ರು, ಮರ್ಚೆಂಟ್ಸನ್. ಅವಾಗ ಇಮಿಡಿಯೇಟ್ಲಿ ಒಂದು ಮೇಡ್ ಏನು ಹೇಳ್ತಾಳೆ, ಸೊ ಯು ಬಿ ಮೈ ವಿಟ್ನೆಸ್, ನೋಡು ನೋಡು ಅವಳು ಹೆಂಗೆ ಹೊಡಿತಾ ಇದ್ದಾಳೆ ನನ್ನ ಅಂತ. ಶಿ ಸ್ಟ್ರಕ್ ಮೀ, ನಾನು ಕುತ್ತಿಗೆ ಪಟ್ಟಿ ಹಿಡಿದಿದ್ದಾಳೆ, ನನಗೆ ಹೊಡೆದು ಗುಮ್ಮಿದ್ದಾಳೆ. ದ ಅದರ್ ಮೇಡ್ ಕ್ರೈಡ್, ಯು ಹ್ಯಾವ್ ಸೀನ್ ವಿತ್ ಯುವರ್ ಓನ್ ಐಸ್, ನೀನು ಕಣ್ಣಾರೆ ನೋಡ್ತಾ ಇದೀಯಾ, ನೀನೇ ವಿಟ್ನೆಸ್ಸು, ನಾಳೆ ನೀನು ರಾಜನ ಮುಂದೆ ಬಂದು ಹೇಳಬೇಕು ನೋಡು ಯಾರು ಯಾರಿಗೆ ಹೊಡೆದಿದ್ದಾರೆ ಅಂತ. ಯು ಆರ್ ಮೈ ವಿಟ್ನೆಸ್, ಶಿ ಹ್ಯಾಸ್ ಹಿಟ್ ಮೀ ಮೆನಿ ಟೈಮ್ಸ್, ಒಂದು ಸರಿ ಅಲ್ಲ ಎರಡು ಸಾರಿ ಯಾಕೆ ಹೊಡೆದಿದ್ದಾಳೆ ನನಗೆ. ದೆನ್ ದೇ ರಿಮೆಂಬರ್ಡ್ ಅದರ್ ಎರೆಂಡ್ಸ್ ಆ್ಯಂಡ್ ವೆಂಟ್ ದೇರ್ ವೇಸ್. ಇಲ್ಲಿ ಏನಾಗುತ್ತೆ, ಸೊ ಅವರಿಬ್ಬರು ಸೊ ದೆನ್ ದೇ ರಿಮೆಂಬರ್ಡ್ ಅದರ್ ಎರೆಂಡ್ಸ್ ಆ್ಯಂಡ್ ವೆಂಟ್ ದೇರ್ ವೇಸ್. ಎರೆಂಡ್ಸ್ ಮೀನ್ಸ್ ವಾಟ್, ಹೀಗೆ ಜಗಳಾಡ್ತಾ ಜಗಳಾಡ್ತಾ ಅವರು, ಅವಳು ನನಗೆ ಹೊಡೆದಿದ್ದಾಳೆ, ಇವಳು ನನಗೆ ಹೊಡೆದಿದ್ದಾಳೆ ಅಂತ ಕ್ವಾರಲ್ ಮಾಡ್ತಾ ಮಾಡ್ತಾ ಅವ್ರು ಏನು ಮಾಡ್ತಾರೆ, ಸೊ ಅರಮನೆ ಕಡೆ ಹೋಗ್ತಾರೆ. ಸೊ ಲೆಟ್ ವಿ ಡಿಸ್ಕಸ್ ದ ನೆಕ್ಸ್ಟ್ ಕಮಿಂಗ್, ಸೊ ದ ಸ್ಟೋರಿ ವಾಟ್ ಇಟ್ ಈಸ್ ಗೋಯಿಂಗ್ ಟು ಟೆಲ್ಲರ್ಸ್. ಸೊ ಹಿಯರ್ ವಿ ಕಮ್ ಟು ನೋ ಎಂಟೈರ್ಲಿ, ಸೊ ಇನ್ ದ ಸೆಕೆಂಡ್ ಟು ಸೆವೆಂತ್ ಪ್ಯಾರಾಗ್ರಾಫ್, ಹೌ ಎ ನಾಗೇಂದ್ರ ಸೊ ಸ್ಟಾರ್ಟೆಡ್ ಟು ಸೆಲ್ ಹಿಸ್ ಪ್ರೊಡಕ್ಟ್. ಸೊ ಇನ್ ದ ಫಸ್ಟ್ ವಿಡಿಯೋ ವಿ ಕಮ್ ಟು ನೋ ಹೂ ವಾಸ್ ನಾಗೇಂದ್ರ, ವಾಟ್ ವಾಸ್ ಹಿಸ್ ಬ್ರಿಲಿಯಂಟ್ ಐಡಿಯಾ ಆ್ಯಂಡ್ ಹೌ ಹೀ ಸ್ಟಾರ್ಟೆಡ್ ಟು ಸ್ಟಾರ್ಟ್ ಹಿಸ್ ಬಿಸ್ನೆಸ್. ಬಟ್ ಟುಡೇ ಇನ್ ದ ಕ್ಲಾಸ್ ವಿ ಕಮ್ ಟು ನೋ ಹೌ ಹೀ ಸ್ಟಾರ್ಟೆಡ್ ದ ಬಿಸ್ನೆಸ್ ಆ್ಯಂಡ್ ಹೌ ಹೀ ಸ್ಟಾರ್ಟೆಡ್ ಟು ಗೆಟ್ ಅ ಡಿಮ್ಯಾಂಡ್ ಫಾರ್ ಹೀಸ್ ಬ್ರಿಲಿಯಂಟ್ ಐಡಿಯಾ. ಬಟ್ ಈವನ್ ದೋ ಹೀ ವಾಸ್ ಆಲ್ಸೋ ಕ್ರಿಟಿಸೈಸ್ಡ್ ಬೈ ಸಮ್ ಪೀಪಲ್ ಲೈಕ್ ಗುಪ್ತಾ ದ ಮರ್ಚೆಂಟ್ ಹೂ ಗಾಟ್ ರಿಟರ್ನ್ ದ ಅಡ್ವೈಸ್ ಬೈ ಗೆಟಿಂಗ್ ಬ್ಯಾಕ್ ದ ಮನಿ ಫ್ರಾಮ್ ದ ನಾಗೇಂದ್ರ. ಆ್ಯಂಡ್ ನಾಗೇಂದ್ರ ಡಿಡಂಟ್ ಗಾಟ್ ಎನಿ ಕೈಂಡ್ ಆಫ್ ಆ್ಯನ್ ಎ ಲಾಸ್. ಬಟ್ ದ ಲಾಸ್ ಟು ಹೂಮ್ ಇಟ್ ವಾಸ್ ಹ್ಯಾಪನ್ ನೌ, ದ ಮರ್ಚೆಂಟ್ ಸನ್. ವೈ? ಬಿಕಾಸ್ ಆನ್ ದ ಬ್ಲ್ಯಾಂಕ್ ಪೇಪರ್ ದ ಗುಪ್ತಾ ಮರ್ಚೆಂಟ್ ಸೈನ್ ಎ ಕಾಂಟ್ರಾಕ್ಟ್ ವಿತ್ ದ ನಾಗೇಂದ್ರ ದಟ್ ದ ಅಡ್ವೈಸ್ ವಾಟ್ ಆಲ್ರೆಡಿ ನಾಗೇಂದ್ರ ಸೋಲ್ಡ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್, ಇಟ್ ಶುಡ್ ನಾಟ್ ಬಿ ಟೇಕನ್ ಫಾರ್ ದ ಫ್ಯೂಚರ್ ನೀಡ್. ಸೊ ದಿಸ್ ಕೈಂಡ್ ಆಫ್ ಎ ಕಾಂಟ್ಯಾಕ್ಟ್ ಮೇಡ್ ಸೊ ದ ಕ್ರಿಟಿಕಲ್ ಕಂಡೀಷನ್ ಟು ಫೇಸ್ ಫಾರ್ ವಿಚ್ ಟು ಹೂಮ್, ಸೊ ದ ಬಾಬು ಎ ಮರ್ಚೆಂಟ್ ಸನ್. ಸೊ ಹೌ ದಟ್ ಕ್ರಿಟಿಕಲ್ ಕಂಡೀಷನ್ ಲೇಟರ್ ಸಪೋರ್ಟೆಡ್ ಫಾರ್ ಟು ದ ನಾಗೇಂದ್ರ ಟು ಸಾಲ್ವ್ ಇಟ್ ಆ್ಯಂಡ್ ಟು ಬಿಕಮ್ ವೆರಿ ಪಾಪ್ಯುಲರ್, ಲೆಟ್ ವಿ ಡಿಸ್ಕಸ್ ದ್ಯಾಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ರೀಡ್ ದ ಪೇಜ್ ನಂಬರ್ 12 ಆ್ಯಂಡ್ 13 ವೆರಿ ಕ್ಲಿಯರ್ಲಿ. If any hard words meaning, if you don't know, question me. But at end of the lesson, I will provide you all the meanings of the difficulty words and understand the concept very clearly, because I am going to ask you after the completion of lesson some questions regarding to the story. So be safe, be at a home, read, touch with the syllabus. Thank you for listening. Goodbye.